ನಮಸ್ಕಾರ. ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ರಾಜ್ಯಾದ್ಯಂತ ಸರ್ಕಾರಿ ಶಿಕ್ಷಕರಾಗಬೇಕು, ಒಂದರಿಂದ ಐದನೇ ತರಗತಿಗೆ ಪಾಠ ಮಾಡಬೇಕು ಅನ್ನುವಂಥ ಎಲ್ಲ ಸ್ನೇಹಿತರ ಪರೀಕ್ಷೆ ಇವತ್ತು ಆಗ್ತಾ ಇದೆ. ಜೊತೆಗೆ ಎಕ್ಸಾಮ್ ಆದ ನಂತರ ಹೇಗಿತ್ತು, ತುಂಬ ಜನ ಏನು ಹೇಳ್ತಾರೆ ಅಂದರೆ ಈ ಲ್ಯಾಂಗ್ವೇಜಸ್ ವೈಸ್ ನಮ್ಗೆ ಯಾವುದೂ ಸಮಸ್ಯೆ ಆಗಲ್ಲ. ಮ್ಯಾಥಮೆಟಿಕ್ಸು ಮಕ್ಕಳ ಮನೋಸ್ಥಿತಿಯನ್ನು ಪರೀಕ್ಷೆ ಮಾಡುವಂಥ ಪ್ರಶ್ನೆಗಳು ಬಂದಾಗ ಅಥವಾ ಪರಿಸರ ವಿಜ್ಞಾನದ ಪ್ರಶ್ನೆಗಳು ಬಂದಾಗ ಒಂದು ಸ್ವಲ್ಪ ಗೊಂದಲ ಆಗುತ್ತೆ ಅಂತ ತುಂಬ ಜನ ಸ್ನೇಹಿತರು ಹೇಳ್ತಾರೆ. ಇಲ್ಲಿ ಬಹುತೇಕ ವಿದ್ಯಾರ್ಥಿನಿಯರು ಬಹುತೇಕರು ಏನು ಅಂದರೆ ಹೌಸ್ ವೈಫ್ ಆಗಿರೋ ಕಾರಣ ಅವರ ಪ್ರಿಪ್ರೇಷನ್ ಇನ್ನೊಂದು ದೊಡ್ಡ ಪ್ರಶ್ನೆ ಆಗಿರುತ್ತೆ. ಹಾಗಿದ್ರೆ ನಾನು ಓದಿದ್ದೇನು ಬರಲಿಲ್ಲ ಅನ್ನುವಂಥವರು ಇದ್ದಾರೆ, ನಾನು ಓದಿದ್ದೆಲ್ಲವೂ ಬಂದಿದೆ ಅನ್ನುವಂಥವ್ರು ಇದ್ದಾರೆ, ನನ್ನ ಪ್ರಿಪ್ರೇಷನ್ ಇನ್ನೊಂದು ಸ್ವಲ್ಪ ಬೆಟರ್ ಆಗಬೇಕಿತ್ತು ಅನ್ನೋರು ಇದ್ದಾರೆ. ಬನ್ನಿ, ಹಾಗಿದ್ರೆ ಎಕ್ಸಾಮ್ ಅನ್ನ ಬರೆದಂಥ ನಮ್ಮೆಲ್ಲ ಫ್ಯೂಚರ್ ಟೀಚರ್ಸ್ ಏನ್ ಹೇಳ್ತಾರೆ ಅನ್ನೋದನ್ನ ನೋಡ್ಕೊಂಡು ಬರೋಣ. ಬರೆದಂತ ಫ್ಯೂಚರಿನ ಗವರ್ನಮೆಂಟ್ ಟೀಚರ್ ಇನ್ನೊಬ್ರು ನಮ್ಮ ಜೊತೆಗಿದ್ದಾರೆ, ಬನ್ನಿ ಅವ್ರನ್ನ ಮಾತನಾಡಿಸೋಣ. ಮೇಡಮ್, ಇದು ಪ್ರೈಮರಿ ಮಕ್ಕಳಿಗೋಸ್ಕರ ಆದಂತಹ ಎಕ್ಸಾಮ್, ಒಂದರಿಂದ ಐದನೇ ತರಗತಿ ಮಕ್ಕಳ ಮನಸ್ಥಿತಿ ಬಗ್ಗೆ ಅಥವಾ ಮಕ್ಕಳಿಗೆ ಪಾಠ ಮಾಡೋದ್ರ ಬಗ್ಗೆ ಒಂದು ಕ್ಯೂರಿಯಾಸಿಟಿ ಅಂತಿರುತ್ತೆ. ಸೊ ಆ ಪ್ರಿಪ್ರೇಷನ್ ಅಲ್ಲಿ ನೀವೆಲ್ಲರೂ ಬ್ಯುಸಿ ಇದ್ರಿ, ಹೇಗಿತ್ತು ಎಕ್ಸಾಮ್ ಮತ್ತೆ ನಿಮಗೇನು ಅನಿಸ್ತಾ ಇದೆ ಎಕ್ಸಾಮಿನ ಕುರಿತಾಗಿ? ಎಕ್ಸಾಮ್ ಎಲ್ಲ ಚೆನ್ನಾಗಿತ್ತು, ಅಪ್ಲೈಡ್ ಕ್ವಶನ್ ಭಾಳ ಇತ್ತು, ಒಟ್ಟಾರೆ ಚೆನ್ನಾಗಿತ್ತು ಎಕ್ಸಾಮ್. ಯಾವ ಸಬ್ಜೆಕ್ಟ್ ತುಂಬ ಈಸಿ ಅನಿಸ್ತು? ಕನ್ನಡ, ಇಂಗ್ಲೀಷ್ ಈಸಿ. ಮತ್ತೆ ಒಂದಷ್ಟು ಇರುತ್ತಲ್ಲ, ಈ ಸಬ್ಜೆಕ್ಟಿನ ಬಗ್ಗೆ ನಂಗೆ ತುಂಬ ಭಯ ಇತ್ತು ಹಾಗೆ ಆಯ್ತು ಅಂತ. ಮ್ಯಾಥ್ಸ್, ಮ್ಯಾಥ್ಸ್. ಟೋಟಲಿ ಎಕ್ಸಾಮ್ ಬಗ್ಗೆ ಏನು ಹೇಳ್ತೀರಿ? ಟೋಟಲ್ ಎಕ್ಸಾಮ್ ಅಪ್ಲೈಡ್ ಕ್ವಶನ್ ಭಾಳದು ಚೆನ್ನಾಗಿತ್ತು ಎಕ್ಸಾಮ್. ಓಕೆ, ಇನ್ನೊಬ್ರು ಎಕ್ಸಾಮ್ ಬರೆದಂಥವ್ರು ನಮ್ಮ ಜೊತೆಗಿದ್ದಾರೆ, ಬನ್ನಿ ಅವ್ರ ಪ್ರಕಾರ ಎಕ್ಸಾಮ್ ಹೇಗಿತ್ತು ಅನ್ನೋದನ್ನು ಕೇಳೋಣ. ನಮಸ್ತೆ ಮ್ಯಾಮ್. ನಮಸ್ತೆ, ಹೇಳಿ ಮ್ಯಾಮ್, ಎಕ್ಸಾಮ್ ಹೇಗಿತ್ತು? ಚೆನ್ನಾಗಿತ್ತು ಎಕ್ಸಾಮ. ನಾವು ಹೌಸ್ ವೈಫ್ ಅಲ್ಲ, ಸಮಸ್ಯೆ ಆಯಿತು, ಆದರೂ ಕ್ವಶನ್ಗಳು ಈಜಿ ಇದ್ದು, ಆದರೆ ಮ್ಯಾಥ್ಸ ಒಂದು ಸ್ವಲ್ಪ ಟಫ್ ಆಗಿತ್ತು. ಎಲ್ಲರ ಪ್ರಕಾರ ಮ್ಯಾಥ್ಸ್ ಟಫ್ ಆಗಿತ್ತು, ಮ್ಯಾಥ್ಸ್ ಟಫ್ ಆಗಿರುತ್ತೆ ಅನ್ನೋದು ಎಲ್ಲರ ಒಪಿನಿಯನ್, ಅದನ್ನ ನಾನು ನಂಬ್ತೀನಿ. ಈಗ ನೀವು ಹೇಳಿದ್ರಿ ಏನು ಅಂದ್ರೆ ಹೌಸ್ ವೈಫ್ ನಾನು ಅಂತ, ಹೌಸ್ ವೈಫ್ ಆದಂತವ್ರ ಪ್ರಿಪರೇಷನ್ ಹೇಗಿರ್ಬೇಕು, ಹೇಗಿತ್ತು ನಿಮ್ ಪ್ರಿಪರೇಷನ್? ಪ್ರಿಪರೇಷನ್ ಚೆನ್ನಾಗಿತ್ತು ನಮ್ದು, ಸ್ಟಡಿ ಮಾಡಿದ್ವಿ, ಚೆನ್ನಾಗಿತ್ತು. ಮುಂಜಾನೆ 4 ಗಂಟೆಗೆ ಎದ್ದು ಮುಂಜಾನೆ ಅಭ್ಯಾಸ ಮಾಡ್ತಿದ್ವಿ ಒಂದೆರಡು ತಾಸು ಅಷ್ಟೇ. ಹೌದು, ಹಾಗಿದ್ರೆ ಎಕ್ಸಾಮ್ ಚೆನ್ನಾಗಿದೆ. ಚೆನ್ನಾಗಿದೆ. ಯಾವ ಸಬ್ಜೆಕ್ಟ್ ತುಂಬಾ ಈಸಿ ಅಂತ ಅನಿಸ್ತು? ಕನ್ನಡ ಈಜಿ ಅನಿಸ್ತು. ಸೊಸೈಲಜಿ ಏನು ಈಜಿ ಇತ್ತು, ಸೈನ್ಸ್ ಮ್ಯಾಥ್ಸ್ ಅಷ್ಟೇ ಟಫ್. ಆಲ್ ದ ವೆರಿ ಬೆಸ್ಟ್ ಮೇಡಮ್ ನಿಮ್ಮ ಎಕ್ಸಾಮ್ಗೆ. ಥ್ಯಾಂಕ್ ಯು. ಹಾಗಿದ್ರೆ ಎಕ್ಸಾಮ್ ಅನ್ನ ಬರೆದಂತ ಇನ್ನೋರ್ವ ಅವರ ಪ್ರಿಪರೇಷನ್ ಹೇಗಿತ್ತು, ಅವ್ರು ಅಂದ್ಕೊಂಡ ಹಾಗೆ ಕ್ವಶನ್ ಪೇಪರ್ ಅಲ್ಲಿ ಏನೆಲ್ಲ ಬಂದಿತ್ತು ಅನ್ನೋದನ್ನ ಕೇಳೋಣ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್, ನಿಮ್ಮ ಹೆಸರು? ಸವಿತಾ ಮಾಳಗಿ ಮನಿ ಅಂತ. ಮೇಡಮ್, ಪ್ರಿಪರೇಷನ್ ಹೇಗಿತ್ತು ಮತ್ತೆ ನಿಮ್ಮ ಎಕ್ಸ್ಪೆಕ್ಟೇಷನ್ ಅನ್ನ ಕ್ವಶನ್ ಪೇಪರ್ ಅಲ್ಲಿ ನೋಡಿದಾಗ ಗೊತ್ತಾಗ್ತದೆ ಏನಿರುತ್ತೆ ಅಂತೇಳಿ, ಹೇಗೆ ಅನಿಸ್ತು ನಿಮ್ಗೆ? ಲ್ಯಾಂಗ್ವೇಜ್ ವೈಸ್ ಅಂದ್ರೆ ಈಸಿನೇ ಅನಿಸ್ತದೆ, ಹಿಂಗೆ ಜನರಲ್ ಆಗಿ ಅಂತಂದ್ರೆ ಒಂದು ಸ್ವಲ್ಪ ಟಫ್ ಅನಿಸ್ತದೆ. ಈಗ ಲ್ಯಾಂಗ್ವೇಜ್ ಅಂದ್ರೆ ಕನ್ನಡ ಆಯ್ತು, ಆಮೇಲೆ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಅಥವಾ ಹಿಂದಿ ಆಯ್ತು. ಅದರೊಳಗೆ ಆಪ್ಷನ್ ಅಂದ್ರೆ ಚಾಯ್ಸಿಂಗ್ ಇರುತ್ತಲ್ಲ ಸಬ್ಜೆಕ್ಟ್, ಅದರೊಳಗೆ ನಾವು ಮತ್ತೆ ಅದ್ರ ತಕ್ಕಂಗೆ ಸ್ಟಡಿ ಮಾಡಿರ್ತೀವಿ, ಈಸಿ ಅನಿಸ್ತದೆ. ಬಟ್ ಹಿಂಗೆ ಜನರಲ್ ಆಗಿ ಬಂದರೆ ಒಂದು ಸ್ವಲ್ಪ ಟಫೇ ಅನಿಸ್ತದೆ, ಅಂದರೂ ಆಲ್ಮೋಸ್ಟ್ ಈಸಿ ಟೈಪೇ ಇತ್ತು, ಬರ್ದೀವಿ ನೋಡ್ಬೇಕದು. ಅಂದ್ರೆ ಪ್ರಿಪ್ರೇಷನ್ ಏನು ಒಟ್ಟು ಆದಷ್ಟು ಮೆಟ್ಟಿಗೆ ಚಲೋನು ಇತ್ತು. ಯಾವ ಸಬ್ಜೆಕ್ಟ್ ಬಹಳ ಖುಷಿ ಕೊಡ್ತು? ಈ ಸಬ್ಜೆಕ್ಟ್ ಇಂದ ನಾ ಫುಲ್ ಅಟೆಂಡ್ ಮಾಡೀನಿ ಅಂದ್ರೆ ನಂದು ಹಿಂದಿ, ಆಲ್ಮೋಸ್ಟ್ ನನಗೆ ಹಿಂದಿ ಟೀಚರ್ ಆಗೋದೇ ಇಷ್ಟ, ಅದಕ್ಕೆ ಹಿಂದಿ ನನ್ನ ಸೆಕೆಂಡ್ ಲ್ಯಾಂಗ್ವೇಜ್ ಹಿಂದಿನ ನಾ ಚೂಸ್ ಮಾಡಿದ್ದಿತ್ತು. ಅದು ನಮಗೆ ಒಂದು ಸ್ವಲ್ಪ ಈಸಿನೂ ಅನಿಸ್ತದೆ, ಅದಕ್ಕೆ ಅದು. ಆಮೇಲೆ ಕನ್ನಡ, ಆಮೇಲೆ ಬಿಟ್ಟರೆ ಮನೋವಿಜ್ಞಾನ ಈಸಿ ಅನಿಸ್ತದೆ. ಇನ್ನು ಎಕ್ಸಾಮಿನ ಕುರಿತಾಗಿ ಮಾತಾಡೋದಕ್ಕೆ ನಾಗರತ್ನ ಅವರು ನಮ್ಮ ಜೊತೆಗಿದ್ದಾರೆ, ಬನ್ನಿ ಅವ್ರದ್ದು ಮಾತನಾಡ್ಸೋಣ. ಅವರ ಒಪಿನಿಯನ್ ಅಲ್ಲಿ ಎಕ್ಸಾಮ್ ಹೇಗಿತ್ತು ಅಂತ ಕೇಳೋಣ. ಮೇಡಮ್, ಎಲ್ಲರೂ ಹೇಳಿದ್ರು ಮ್ಯಾಥ್ಸ್ ತುಂಬ ಟಫ್ ಆಗಿತ್ತು, ಮ್ಯಾಥ್ಸ್ ಅಂದ್ರೆ ನಮಗಾಗಲ್ಲ ಅಂತ ಹೇಳಿ. ನಿಮ್ಮ ವಿಷಯದಲ್ಲೂ ಮ್ಯಾಥ್ಸ್ ಟಫ್ ಆಗಿತ್ತ ಅಥವಾ ಬೇರೆ ಸಬ್ಜೆಕ್ಟ? ಎಸ್ ಮೇಡಮ್, ನಮ್ಮ ವಿಷಯದಲ್ಲೂ ಮ್ಯಾಥ್ಸೇ ಟಫ್ ಆಗಿತ್ತು, ಯಾಕಂದ್ರೆ ಲ್ಯಾಂಗ್ವೇಜ್ ಟೈಪ್ ಅಲ್ಲಿ ಓದಿದ್ರೆ ಲ್ಯಾಂಗ್ವೇಜ್ ಅಲ್ಲೂ ಒಂದ್ ಸ್ವಲ್ಪ ಟಫ್ನೆಸ್ ಇತ್ತು, ಆದ್ರೆ ಜನರಲ್ ನಾಲೆಜ್ ಆಗಿ ನಮ್ಗೆ ಈಸಿ ಅನಿಸ್ತು. ಯಾಕಂದ್ರೆ ನಾವು ಸ್ಕೂಲಲ್ಲಿ ಕ್ಲಾಸ್ ಮಾಡ್ತಾ ಇರ್ತೀವಲ್ಲ, ಅದಕ್ಕೋಸ್ಕರ ನಾವು ಕ್ಲಾಸ್ ಮಾಡೋದ್ರಿಂದ ನಮ್ಗೆ ಅದೇನು ಟಫ್ ಅನಿಸ್ಲಿಲ್ಲ. ಆದರೆ ಲ್ಯಾಂಗ್ವೇಜಲ್ಲಿ ಅಂದರೆ ನಾವು ಓದಿ ಈಗ ಒಂದು 6-7 ವರ್ಷ ಆಯ್ತಲ್ಲ, ಅದು ಸಿಲೆಬಸ್ ಒಂದು ಸ್ವಲ್ಪ ಮರ್ತ ಹಾಗೆ ಆಗಿಬಿಟ್ಟಿದೆ. ಅದನ್ನು ರಿಪೀಟ್ ನಾವು ಓದೋದಕ್ಕೂ ಟೈಮ್ ಸಿಗ್ತಾ ಇಲ್ಲ, ಯಾಕಂದರೆ ಸ್ಕೂಲು ಮಕ್ಕಳು ಇದನ್ನು ಆಗಿಬಿಟ್ಟೈತೆ ರೀ. ಅದಕ್ಕೋಸ್ಕರ ಅದು ಸ್ವಲ್ಪ ಟಫ್ ಅನ್ನಿಸ್ತು. ಬಿಟ್ಟರೆ ಸ್ವಲ್ಪ ಮ್ಯಾಥ್ಸ್, ಇ ವಿ ಎಸ್ ಆಲ್ವೇಸ್ ಈಸಿ ಇತ್ತು.
ಕನ್ನಡನೂ ಈಸಿ ಇತ್ತು, ಮಿಕ್ಕಿದ್ದೆಲ್ಲ ಮನೋವಿಜ್ಞಾನನೂ ಈಸಿ ಇತ್ತು. ಆಲ್ ದ ಬೆಸ್ಟ್ ಮ್ಯಾಮ್ ನಿಮ್ಮ ಎಕ್ಸಾಮ್ಗೆ. ಥ್ಯಾಂಕ್ ಯು ಮೇಡಮ್. ಓಕೆ, ಎಕ್ಸಾಮ್ ಅನ್ನು ಬರೆದಂತಹ ಇನ್ನೋರ್ವ ವಿದ್ಯಾರ್ಥಿನಿಯರು ನಮ್ಮ ಜೊತೆಗಿದ್ದಾರೆ, ಬನ್ನಿ ಮಾತನಾಡ್ಸೋಣ. ಮೇಡಮ್, ಎಲ್ಲರೂ ಲ್ಯಾಂಗ್ವೇಜಸ್ ಈಸಿ ಇತ್ತು ಅಂತ ಹೇಳಿ, ಹಾಗಿದ್ರೆ ನೀವು ಯಾವ ಲ್ಯಾಂಗ್ವೇಜನ್ನು ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ತೊಗೊಂಡಿದ್ರಿ? ಇಂಗ್ಲೀಷ್ ಮ್ಯಾಮ್. ಹೇಗಿತ್ತು ಕ್ವೆಶನ್ ಪೇಪರ್, ಹೇಗಿತ್ತು ನಿಮ್ಮ ಪ್ರಿಪ್ರೇಷನ್? ನನ್ನ ಪ್ರಿಪ್ರೇಷನ್ ನೋಡಿದ್ರೆ ಏನೂ ಇರಲಿಲ್ಲ, ಯಾಕಂದ್ರೆ ಮನೆ ಶಿಫ್ಟಿಂಗ್ ಇತ್ತು, ಹೊಳ್ಳಿ ನಾನು ಮ್ಯಾರಿಡ್ ಇದ್ದೀನಿ, ಇಬ್ಬರು ಮಕ್ಕಳಿಗೆ ಹೋಮ್ವರ್ಕ್ಸು ಮನೆ ವರ್ಕ್ಸು ಎಲ್ಲ ಮಾಡಿಸ್ಕೊಂಡು ನಾನು ನನ್ನ ಇದ್ರ ಕಡೆ ಏನು ಪ್ರಿಪ್ರೇಷನ್ ನಡೆಸಿರಲಿಲ್ಲ, ಒಂದು ಅಕ್ಷರ ಕೂಡ ನಾನು ಓದಿರಲಿಲ್ಲ. ಬಟ್ ಎಕ್ಸಾಮ್ ಪೇಪರ್ ನೋಡಿದ ತಕ್ಷಣ ಫುಲ್ ಖುಷಿಯಾದೆ, ಮ್ಯಾಥ್ಸ್ ಒಂಚೂರು ಬಿಟ್ಟರೆ ಇನ್ನೆಲ್ಲ ಓಕೆ ಓಕೆ, ತುಂಬ ಚೆನ್ನಾಗಿತ್ತು ಪೇಪರ್. ಹಾಗಿದ್ರೆ ಇನ್ನೋರ್ವ ವಿದ್ಯಾರ್ಥಿನಿ ಇದ್ದಾರೆ ಕೇಳೋಣ. ಮೇಡಮ್ ನಮಸ್ತೆ. ನಮಸ್ತೆ ಮ್ಯಾಮ್. ಹೇಗಿತ್ತು ನಿಮ್ಮ ಎಕ್ಸಾಮ್, ನಿಮಗೂ ಕ್ವೆಶನ್ ಪೇಪರ್ ನೋಡಿ ಫುಲ್ ಖುಷಿ ಆಯ್ತಾ, ಡಿಸಪಾಯಿಂಟ್ ಆದ್ರ? ಹಾಗೇನಿಲ್ಲ, ಈಕ್ವಲ್ ಈಕ್ವಲ್, ಯಾಕಂದ್ರೆ ನಾನು ಎಷ್ಟು ಓದಿದ್ದೆ ಅಷ್ಟರಲ್ಲಿ ಕ್ವೆಶನ್ಸ್ ಅಂದ್ರೆ ಅದರಲ್ಲೇ ಇದ್ವು, ನಾನು ಓದಿದ್ದೆ ಹೇಗಿತ್ತು ಹಾಗೆ ಬಂದಿತ್ತು. ಆದ್ರೆ ನಾನು ಓದಿನಿ ಅಂತಂದ್ರೆ ಜಾಸ್ತಿ ಓದಿಲ್ಲ, ಎರಡು ಮೂರು ದಿನ ಬಿಟ್ಟರೆ ಜಾಸ್ತಿ ಓದಿಲ್ಲ ಅಂತ ಹೇಳ್ಬೋದು, ಅವರ್ಸ್ ಲೆಕ್ಕ ಹಾಕಿದ್ರೆ. ಹಾಗಿದ್ರೆ ಇಬ್ಬರ ಎಕ್ಸಾಮ್ಗೂ ಆಲ್ ದ ವೆರಿ ಬೆಸ್ಟ್, ನೆಕ್ಸ್ಟ್ ಎಕ್ಸಾಮ್ ಚೆನ್ನಾಗಿ ಮಾಡಿ. ಬನ್ನಿ, ಹಾಗಿದ್ರೆ ಅಶ್ವಿನಿ ಅವರು ಫಸ್ಟ್ ಟೈಮ್ ಎಕ್ಸಾಮ್ ಅಟೆಂಡ್ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಈ ಫಸ್ಟ್ ಟೈಮ್ ಅನ್ನೋದು ತುಂಬ ಪ್ರಶ್ನೆಗೆ ಗೊಂದಲ ಕುತೂಹಲ ಎಲ್ಲವನ್ನ ನಮ್ಮ ತಲೆಯಲ್ಲಿಟ್ಟಿರುತ್ತೆ, ಇವ್ರಿಗೆ ಹೇಗಿತ್ತು ಅನ್ನೋದು ನೋಡೋಣ. ಹಾಯ್ ಅಶ್ವಿನಿ. ನಾನು ಅಶ್ವಿನಿ. ನಾನು ಡಿ ಎಡ್ ಮುಗಿಸಿ ನಾನು ಫಸ್ಟ್ ಟೈಮ್ ಈಗ ಟಿ ಟಿ ಎಕ್ಸಾಮ್ ಅಪ್ಲೈ ಮಾಡಿದ್ದೆ. ಈಗ ಅದು ಟಿ ಟಿ ಎಕ್ಸಾಮ್ ಹೆಂಗೆ ಬರುತ್ತೆ, ಹೆಂಗೆ ಕ್ವಶನ್ ಇರುತ್ತೆ ಅಂತ ನಂಗೆ ಗೊತ್ತಿಲ್ಲಾಗಿತ್ತು. ಇದೇ ಇವತ್ತು ಫಸ್ಟ್ ಟಚ್ ನಾನು ಮಾಡಿದ್ದು, ಆದರೂ ಇವತ್ತು ಪರವಾಗಿಲ್ಲ. ನಾನು ಮಾಡಿದ ಟಚ್ಗೆ ನಾ ಬರೆಯೋದಕ್ಕಿಂತಲೂ ಇವತ್ತು ಬಂದಿದ್ದು ಕ್ವಶನ್ಸ್ ಪೇಪರ್ ಟಚ್ ಮಾಡಿ ಅದರಲ್ಲಿ ಹೆಂಗಿರುತ್ತೆ, ಯಾವ ಥರ ನಾನು ಟಚ್ ಮಾಡಿದರೆ ಈ ಟಿ ಟಿ ಎಕ್ಸಾಮ್ ಯಾವ ಥರ ನೆಕ್ಸ್ಟ್ ಬರಿಬಹುದು ನಾನು ಅಂಥೇಳಿ ನನಗೀಗ ಭಾರಿ ಬೆಸ್ಟ್ ಅರ್ಥ ಆಯಿತು. ನಾನು ಆಲ್ ದ ವೆರಿ ಬೆಸ್ಟ್ ನಿಮಗೆ. ಥ್ಯಾಂಕ್ ಯು. ಫಸ್ಟ್ ಟೈಮ್ ಎಕ್ಸಾಮ್ ಅಟೆಂಡ್ ಮಾಡಿದ್ದೀನಿ, ನನಗೆ ಎಕ್ಸ್ಪೀರಿಯನ್ಸ್ ತುಂಬ ಒಳ್ಳೆಯದಿತ್ತು ಅಂತ ಹೇಳ್ತಾ ಇದ್ದಾರೆ ಅಶ್ವಿನಿ. ನೋಡಿದ್ರಲ್ಲ, ಇದಾಗಿತ್ತು ನಮ್ಮ ಎಲ್ಲ ಫ್ಯೂಚರ್ ಗೌರ್ಮೆಂಟ್ ಟೀಚರ್ಸ್ ಅವರ ಒಪಿನಿಯನ್. ಎಲ್ಲರೂ ಹೇಳ್ತಾ ಇದ್ದಾರೆ ಕೆಲವರಿಗೆ ಮ್ಯಾಥ್ಸ್ ಟಫ್ ಆದರೆ ಕೆಲವರು ಲ್ಯಾಂಗ್ವೇಜಸ್ ವೈಸ್ ನಮಗೆ ತುಂಬ ಖುಷಿ ಆಯಿತು ಅನ್ನೋರು ಇದ್ದಾರೆ. ಹಾಗಿದ್ರೆ ಒಂದಷ್ಟು ಕುತೂಹಲಗಳಿಗೆ ಉತ್ತರ ಸಿಕ್ತು ಅನ್ನೋರು ಕೂಡ ಇದ್ದರೆ, ಇನ್ನಷ್ಟು ಜನ ಅಯ್ಯಪ್ಪ ಎಕ್ಸಾಮ್ ಅಂತೂ ತುಂಬ ಟಫ್ ಆಗಿತ್ತು ಅನ್ನೋರಿದ್ದಾರೆ. ಈ ಪರೀಕ್ಷೆ ಅನ್ನೋದೇ ಹಾಗೆ ಎಲ್ಲರ ಒಪಿನಿಯನ್ ಮಿಶ್ರ ಪ್ರತಿಕ್ರಿಯೆ ಇರುತ್ತೆ. ಹಾಗಿದ್ರೆ ನಿಮಗೆ ವಿದ್ಯಾರ್ಥಿಗಳ ಮನಸ್ಥಿತಿ ಹೇಗಿತ್ತು, ಹೇಗೆ ಬರೆದ್ರು, ಏನು ಅನಿಸ್ತು ಅನ್ನೋದನ್ನು ತಲುಪಿಸಿದ್ದೇವೆ. ಕೀ ಆನ್ಸರ್ಗೋಸ್ಕರ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ನ ನೋಡೋದು ಮರಿಬೇಡಿ. ಥ್ಯಾಂಕ್ ಯು.